ಅಂಶ ತುಂಬ ನೋವಿನ ಅಂಶ. ಏಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಭೀಕರ ಬರಗಾಲ ಎಂದೂ ಬಂದಿರಲಿಲ್ಲ. ಭೀಕರ ಬರಗಾಲ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೂತು ಅವ್ರ ಹತ್ರ ಮಾತಾಡಬೇಕಾದ್ರೆ ರಾಜ್ಯದಲ್ಲಿ ಸರ್ವೆ ಆಗಬೇಕು, ಯಾವ್ಯಾವ ಜಿಲ್ಲೆಯಲ್ಲಿ ಈ ಒಂದು ಯಾವ್ಯಾವ ಬೆಳೆ ನಷ್ಟ ಆಗಿದೆ, ಎಷ್ಟೆಷ್ಟು ನಷ್ಟ ಆಗಿದೆ, ರೈತರಿಗೆ ಎಷ್ಟು ನಷ್ಟ ಆಗಿದೆ, ಎಷ್ಟು ಮಳೆ ಬಂದಿದೆ, ಎಷ್ಟು ಮಳೆ ಬಂದಿಲ್ಲ, ಎಲ್ಲ ಅಂಶಗಳನ್ನು ತಗೊಂಡು ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಂದ್ರ ಸರ್ಕಾರದ ಹತ್ರ ನೆರವು ಪಡಿಬೇಕಾದಂಥ ಪದ್ಧತಿ ಪ್ರಜಾಪ್ರಭುತ್ವದಲ್ಲಿ ನಮ್ಮಲ್ಲಿದೆ. ಆದರೆ ಇವತ್ತು ಪ್ರಜಾವಾಣಿ ನೋಡಿದೆ ನಾನು, ಎಲ್ಲ ತಾಲೂಕುಗಳಿಂದಲೂ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಯಾರು ಹೇಳ್ತಾರೆ ಇದು? ಇದನ್ನು ಹೇಳ್ತಾ ಇರೋದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು. ಎಲ್ಲ ತಾಲೂಕುಗಳಿಂದ ಮಾಹಿತಿ ಸಂಗ್ರಹಿಸಲಾಗ್ತಿದೆ, ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವ ಮನವಿ ಸಿದ್ಧಪಡಿಸುವ ಕೆಲಸ 70% ಪೂರ್ಣಗೊಂಡಿದೆ. ವರದಿಯನ್ನು ಸಂಪುಟ ಸಭೆಯಲ್ಲಿ ಮಂಡಿಸಿ ಅಭಿಪ್ರಾಯ ಪಡೆಯಲಾಗುವುದು, ನಂತರ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದರು. ಅಂದರೆ ಇವರು ಇನ್ನೂ ಸರ್ವೇನೇ ಮಾಡಿಲ್ಲ ಅಂತಂದಾಗ ಅನೇಕ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೆ. ಕೇಂದ್ರ ಸರ್ಕಾರ ತನ್ನ ಮಾನದಂಡವನ್ನು ಬದಲಾವಣೆ ಮಾಡ್ಕೋಬೇಕು. ಅಪ್ಪ, ನೀನು ಮುಖ್ಯಮಂತ್ರಿ ಆಗಿದೆಯಾ, ಸಚಿವ ಸಂಪುಟ ಇದೆ, ಒಬ್ಬ ಮಂತ್ರಿನೂ ಕೂಡ ಒಂದು ಜಿಲ್ಲೆಗೆ ಹೋಗಿ ಅಲ್ಲಿಯ ರೈತರ ಸಂಕಷ್ಟಗಳನ್ನು ಕೇಳಿಲ್ಲ, ಆ ಕಂದಾಯ ಇಲಾಖೆಯ ಅಧಿಕಾರಿಗಳು ಏನು ಕೆಲಸ ಮಾಡ್ತಾಯಿದ್ದಾರೆ ಬಿಟ್ಟಿದ್ದಾರೆ, ಒಂದು ಸಭೆ ಮಾಡಿಲ್ಲ, ಏನೂ ಮಾಡ್ದೇ ಕೇಂದ್ರ ಸರ್ಕಾರಕ್ಕೆ ಟೀಕೆ ಮಾಡೋಂಥ ಒಂದು ನಿಮ್ಮ ಸಹಜವಾದ ದುರ್ಗುಣ ಇದೆಯಲ್ಲ, ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ. ತಕ್ಷಣ ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಕಂದಾಯ ಇಲಾಖೆ ಇವ್ರನ್ನ ಬಳಸ್ಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಳೆ ನಷ್ಟ ಎಷ್ಟು, ಮಳೆ ಎಷ್ಟು ಬಂದಿದೆ, ಅವ್ರಿಗೇನೇನು ತೊಂದರೆ ಆಗಿದೆ, ಎಷ್ಟು ಪರಿಹಾರ ಕೊಟ್ಟಿದ್ದೀರಿ, ಅರೇ ಪರಿಹಾರ ಕೊಡೋಕ್ಕೆ ನಿಮ್ಮ ಹತ್ರ ದುಡ್ಡು ಇದೆಯೋ ಇಲ್ಲೋ ಸುಮ್ಮನೆ ಬಾಯಿ ಬಂದಂಗೆ ಹೇಳಿಕೆ ಕೊಡೋದು. ಎಲ್ಲ ತಾಲೂಕುಗಳಿಗೂ ಒಂದೊಂದು ಕೋಟಿ ಕೊಟ್ಟಿದ್ದೇವೆ, ಎಷ್ಟು ಬೇಕಾದರೂ ಅವರು ಟ್ಯಾಂಕರ್ಗಳನ್ನು ಬಳಸ್ಕೋಬಹುದು. ಇದು ಜನರಲ್ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಬಡವರಿಗೆ ಕುಡಿಯೋ ನೀರು ಸಿಗೋದಿಲ್ಲ, ಮಳೆಯೂ ಬರೋದಿಲ್ಲ. ಅದಕ್ಕೋಸ್ಕರ ಒಂದು ಸರ್ಕಾರ ಇವತ್ತೇನಾಗಿದೆ, ಬರೀ ಅವರು ಗ್ಯಾರಂಟಿಯ ಚಿಂತನೆಯಲ್ಲೇ ಇದ್ದಾರೆ. ಗ್ಯಾರಂಟಿ ಚಿಂತನೆ ಮುಖಾಂತರ ಮತ್ತೆ ಲೋಕಸಭೆ ಗೆಲ್ಲಬೇಕು ಅನ್ನಂಥ ಒಂದು ದುರಾಸೆಯಲ್ಲಿದ್ದಾರೆ ಬಿಟ್ಟರೆ ಜನ ಏನು ಸಂಕಷ್ಟದಲ್ಲಿದ್ದಾರೆ ಅನ್ನಂಥ ಕಲ್ಪನೆಯೇ ಅವ್ರಿಗಿಲ್ಲ. ನಾನು ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಕಾವೇರಿ ವಿಚಾರಕ್ಕೆ ದೆಹಲಿಗೆ ಹೋಗಿದ್ರಿ ಸಂತೋಷ, ಅಲ್ಲೇ ಈಗ ನೀವೇನಾದರೂ ಕೂಡ ಪ್ರಧಾನಮಂತ್ರಿನೋ ಅಲ್ಲೇ ಕಂದಾಯ ಮಂತ್ರಿನೋ ನೀರಾವರಿ ಮಂತ್ರಿಗಳನ್ನೋ ನೀವು ಭೇಟಿ ಮಾಡಿದ್ರೆ ನೀವು ನಮ್ಮ ಕರ್ನಾಟಕ ರಾಜ್ಯದ ಮರ್ಯಾದೆ ತೆಗೆದಕ್ಕಾಗತ್ತೆ. ಎಷ್ಟು ಬೆಳೆ ನಷ್ಟ ಆಗಿದೆ ಅಂದರೆ ನಿಮ್ಮ ಹತ್ರ ರಿಪೋರ್ಟ್ ಇಲ್ಲ, ಎಷ್ಟು ಎಕರೆ ಹಾಳಾಗಿದೆ ಅಂದರೆ ನಿಮ್ಮ ಹತ್ರ ರಿಪೋರ್ಟ್ ಇಲ್ಲ, ಎಷ್ಟು ಮಳೆ ಬಂದಿದೆ ಅಂತ ನಿಮ್ಮ ಹತ್ರ ರಿಪೋರ್ಟ್ ಇಲ್ಲ, ಇಲ್ಲ ರಿಪೋರ್ಟ್ ತರಿಸ್ಕೋತೀವಿ, ತರಿಸ್ಕೊಂಡು ಕಳಿಸ್ತೀವಿ ಅಂತಂದರೆ ನಗದಿಲ್ವಾ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಹೀಗಿದೆ ಅಂತ. ಅದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ, ತುರ್ತು ನೀವು ಅಲ್ಲಿಂದ ಬರ್ತಿದ್ದಂಗೆ ನಿಮ್ಮ ಗ್ಯಾರಂಟಿ ಗ್ಯಾರಂಟಿ ಇಲ್ಲೂ ಪಾರ್ಲಿಮೆಂಟ್ ಎಲೆಕ್ಷನ್ ದೂರ ಇದೆ, ಒಂದು ತಿಂಗಳು ನಿಮ್ಮೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ನೀವು ನಡೆಸಿ ಅದರ ಮುಖಾಂತರ ಸರ್ವಪಕ್ಷಗಳನ್ನು ದದ್ದಿಗೆ ದೆಹಲಿ ಕರ್ಕೊಂಡೋಗಿ ವಿತ್ ರಿಪೋರ್ಟ್. ನಾವೆಲ್ಲರೂ ಸಹಾಯ ಮಾಡ್ತೀವಿ ನಿಮಗೆ, ಕೇಂದ್ರ ಸರ್ಕಾರದಿಂದ ಏನು ಹಣ ಬರಬೇಕು ಅದರಲ್ಲಿ ಸಾಕಷ್ಟು ಹಣ ತರೋ ದಿಕ್ಕಿನಲ್ಲಿ ನಾವು ರೈತರಿಗೆ ನೆರವಾಗೋ ದಿಕ್ಕಿನಲ್ಲಿ ನಾವೆಲ್ಲ ಪೂರ್ಣ ನಿಮಗೆ ಸಹಕಾರ ಕೊಡ್ತೀವಿ. ಆ ದಿಕ್ಕಿನಲ್ಲಿ ನೀವು ಪ್ರಯತ್ನ ಮಾಡಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತೇನೆ. ಒಬ್ಬೊಬ್ಬ ಮಂತ್ರಿ ಒಬ್ಬೊಬ್ಬರು ಬಾಯಿ ಬಂದಂಗೆ ಕೇಂದ್ರ ಸರ್ಕಾರ ಟೀಕೆ ಮಾಡೋದು, ಇಲ್ಲಿ ಮಂತ್ರಿಗಳನ್ನು ಟೀಕೆ ಮಾಡೋದು, ಟೀಕೆ ಮಾಡೋದು ಮಾಡಿ, ಖಂಡಿತ ನೀವು ಟೀಕೆ ಮಾಡೋದು ಪೂರ್ಣ ಅಧಿಕಾರ ಇದೆ, ನಾನು ಇಲ್ಲ ಅನ್ನಲ್ಲ. ಆದರೆ ಎಷ್ಟು ಬರ ಆಗಿದೆ, ಎಷ್ಟು ಬೆಳೆ ನಷ್ಟ ಆಗಿದೆ, ಎಷ್ಟು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಎಷ್ಟು ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ರೈತರಿಗೆ ಪರಿಹಾರ ನೀವು ಕೊಟ್ಟಿದ್ದೀರಾ, ಒಂದು ಹೇಳಿಕೆನೂ ನಾವು ಎಲ್ಲರೂ ನೀವೆಲ್ಲ ನೋಡಿದ್ದೀರಿ. ನಾನು ಮತ್ತೆ ಹೇಳೋಕ್ಕೆ ನನಗೆ ಸಂಕೋಚ ಆಗುತ್ತೆ. ಶಿವಾನಂದ ಪಾಟೀಲ್ ಮಂತ್ರಿ ಏನು ಹೇಳ್ತಾರೆ, ಹಣ ಬರುತ್ತೆ ಅಂತ ಅಂದ್ಕೊಂಡು ರೈತ ಆತ್ಮಹತ್ಯೆ ಮಾಡ್ಕೋತಾನೆ ಅನ್ನೋಂಥ ಮಾತನ್ನು ಹೇಳಿದ್ರೆ ಇದಕ್ಕಿಂತ ರೈತರಿಗೆ ಅಪಮಾನ ಮಾಡೋಂಥ ಒಂದು ವ್ಯವಸ್ಥೆ ರಾಜ್ಯದಲ್ಲಿ ದೇಶದಲ್ಲಿ ಇಲ್ಲ. ಹಾಗಾಗಿ ರಾಜ್ಯದ ರೈತರ ಕ್ಷಮೆಯನ್ನು ವಿಶ್ವಾನಂದ ಪಾಟೀಲ್ ಹೇಳಬೇಕು, ಮತ್ತು ಮುಖ್ಯಮಂತ್ರಿಗಳು ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಕೊಡ್ಕೊಡೋಂಥ ಮಂತ್ರಿಗಳನ್ನು ತಮ್ಮ ಸಚಿವ ಸಂಪುಟದಿಂದ ಕಿತ್ತಾಕಿ ರೈತರ ಸ್ವಾಭಿಮಾನವನ್ನು ಉಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಒಂದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬಹಳ ಬೇಸರ ಇದೆ. ನಾನು ನಗರದ ಸಮಿತಿ ಜಿಲ್ಲಾ ಸಮಿತಿ ಹತ್ರ ಇನ್ನೂ ನಾನು ಮಾತಾಡಿಲ್ಲ.
ಒಂದು ಬುಟ್ಟಿ ಮಣ್ಣು ಒಂದು ರಸ್ತೆಗೆ ತಂದು ಹಾಕ್ತಾ ಇಲ್ಲ. ಒಂದು ರೂಪಾಯಿ ಒಬ್ಬ ಶಾಸಕನ ಚಿಕ್ಕಬಿಡಿ, ನಿಮ್ಮ ಕೈಯಲ್ಲಿ ತಾಕತ್ತಿದ್ರೆ ಸಿ ಬಿ ಐಗೆ ಕೊಟ್ಬಿಡಿ. ಯಾರು ಯಾರಿಗೆ ಯಾರ ಮೇಲೆ ಆಪಾದನೆ ಮಾಡ್ತೀರಿ? ಬರೀ ಆಪಾದನೆ ಮಾಡೋಕ್ಕೋಸ್ಕರ ಸರ್ಕಾರ ಇರೋದಾ? ನಾನು ಕೆಲಸ ಮಾಡಿಸ್ತಾ ಇರೋಂಥ ಸಂದರ್ಭದಲ್ಲಿ